ನಿಮಗೇನಾದರೂ ಗೊತ್ತಾ ಒಂದೇ ವ್ಯಾಕ್ಸಿನ್ದು ಎರಡು ಡೋಸ್ ಯಾಕೆ ಕೊಡ್ತಿದ್ದಾರೆ ಅಂತ? ಕೋವಿಡ್ 19 ಅಂದರೆ ಕೊರೋನಾ ವೈರಸ್ ಡಿಸೀಸ್ ಆಫ್ 2019. ಇದು ಕೋವಿಡ್ 19 ನಮ್ಮ ಪ್ರಪಂಚದಲ್ಲಿ ತುಂಬಾ ವೇಗವಾಗಿ ಹರಡ್ತಿದೆ. ವರ್ಲ್ಡೋಮೀಟರ್ ಪ್ರಕಾರ ಈಗಾಗಲೇ 34 ಲಕ್ಷಕ್ಕಿಂತ ಜಾಸ್ತಿ ಜನರು ಸಾವಿಗೆ ತುತ್ತಾಗಿದ್ದಾರೆ. ಈಗ ಪರಿಸ್ಥಿತಿ ತುಂಬಾ ಭಯಂಕರವಾಗಿದೆ. ಡಾಕ್ಟರ್ ಮತ್ತು ಸೈಂಟಿಸ್ಟ್ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಕೋವಿಡ್ ಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅನ್ನು ಕೊಡ್ತಿದ್ದಾರೆ. ಈ ವ್ಯಾಕ್ಸಿನ್ದು ನಾವು ಎರಡು ಡೋಸನ್ನು ತಗೋಬೇಕು. ಇನ್ನೊಂದೇನು ಗೊತ್ತಾ, ನಾವು ಒಂದೇ ವ್ಯಾಕ್ಸಿನ್ದು ಎರಡು ಡೋಸ್ ತಗೋಬೇಕು. ಅಂದರೆ ಕೋವಿಡ್ ಶೀಲ್ಡ್ದು ಫಸ್ಟ್ ಡೋಸ್ ತೊಗೊಂಡ್ರೆ ಕೋವಿಡ್ ಶೀಲ್ಡ್ದೆ ಸೆಕೆಂಡ್ ಡೋಸು ತೊಗೋಬೇಕು. ಒಂದು ವೇಳೆ ನಾವು ಕೋವ್ಯಾಕ್ಸಿನ್ದು ಫಸ್ಟ್ ಡೋಸ್ ತೊಗೊಂಡ್ರೆ ಕೋವ್ಯಾಕ್ಸಿನ್ದು ಸೆಕೆಂಡ್ ಡೋಸ್ ತೊಗೋಬೇಕು. ಅಂದರೆ ಒಂದೇ ವ್ಯಾಕ್ಸಿನ್ದು ಎರಡು ಡೋಸ್ ತೊಗೋಬೇಕು. ಈಗ ಪ್ರಶ್ನೆ ಏನು ಗೊತ್ತಾ, ಒಂದೇ ವ್ಯಾಕ್ಸಿನ್ದು ಎರಡು ಡೋಸ್ ಯಾಕೆ ನಾವು ತೊಗೋಬೇಕು ಅಂತ? ನಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನಾವು ನಮ್ಮ ದೇಹದಲ್ಲಿ ಹೋಗಬೇಕು. ಬನ್ನಿ ಹೋಗೋಣ. ವ್ಯಾಕ್ಸಿನ್ದು ಫಸ್ಟ್ ಡೋಸ್ ನಮ್ಮ ಬಾಡಿಯಲ್ಲಿ ಹೋದಾಗ ನಮ್ಮ ಬಾಡಿ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡುತ್ತೆ. ಅಂದರೆ ಆ್ಯಂಟಿಬಾಡೀಸ್ ಆ್ಯಕ್ಟಿವ್ ಆಗ್ತವೆ ಆ ಒಂದು ರೋಗಕ್ಕೆ. ಈಗ ಇದ್ದರೂ ಅಥವಾ ಈಗ ಇಲ್ಲಾಂದರೂ, ಒಂದು ವೇಳೆ ಭವಿಷ್ಯದಲ್ಲಿ ಬಂದರೂ ಅದ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಅವು ಈಗಲಿಂದ್ರೇ ಶುರು ಮಾಡ್ತವೆ. ಡಾಕ್ಟರ್ಸ್ ಮತ್ತು ಸೈಂಟಿಸ್ಟ್ ಅವರು ಅಬ್ಸರ್ವ್ ಮಾಡಿದ್ದು ಏನು ಗೊತ್ತಾ, ಯಾವಾಗ ವ್ಯಾಕ್ಸಿನ್ದು ಫಸ್ಟ್ ಡೋಸ್ ನಮ್ಮ ದೇಹದಲ್ಲಿ ಹೋಗುತ್ತೆ ಅವಾಗ ನಮ್ಮ ದೇಹ ಸ್ವಲ್ಪ ವೀಕ್ ಆಗುತ್ತೆ. ಅಂದರೆ ಆ್ಯಂಟಿಬಾಡೀಸ್ ಸ್ವಲ್ಪ ಮಾತ್ರ ಆ್ಯಕ್ಟಿವ್ ಆಗ್ತವೆ. ಆದರೆ ಯಾವಾಗ ನಮ್ಮ ದೇಹದಲ್ಲಿ ಸೆಕೆಂಡ್ ಡೋಸ್ ಹೋಗುತ್ತೆ ಗೊತ್ತಾ, ಅವಾಗ ನಮ್ಮ ದೇಹದಲ್ಲಿ ತುಂಬಾ ಪವರ್ ಬಂದ್ಬಿಡುತ್ತೆ. ಅಂದರೆ ಆ್ಯಂಟಿಬಾಡೀಸ್ ತುಂಬಾ ಜಾಸ್ತಿ ಆ್ಯಕ್ಟಿವ್ ಆಗ್ತವೆ ಮತ್ತು ರೋಗದ ವಿರುದ್ಧ ಹೋರಾಟ ಮಾಡೋಕ್ಕೆ ತಯಾರಾಗಿಬಿಡ್ತವೆ. ನಿಮಗೆ ಸಿನಿಮ್ಯಾಟಿಕ್ ವ್ಯೂವಲ್ಲಿ ಹೇಳ್ತೀನಿ ಬನ್ನಿ. ನೀವು ಮಾರ್ವಲ್ಸ್ ಫಿಲ್ಮ್ ನೋಡೇ ಇರ್ತೀರ. ಆ ಮಾರ್ವಲ್ಸ್ ಫಿಲ್ಮಲ್ಲಿ ಥೋರ್ ಇರ್ತಾನೆ. ಥೋರಿಗೆ ಏನೋ ಪವರ್ ಏನೋ ಇರುತ್ತೆ. ಆದರೆ ಯಾವಾಗ ಅವನು ಹ್ಯಾಮರ್ ಬರುತ್ತೆ ನೋಡಿ, ಅವಾಗ ಅವನು ಎಲ್ಲರಿಗೆ ಚಿಂದಿ ಉಡಾಯಿಸ್ಬಿಡ್ತಾನೆ. ಅದೇ ರೀತಿಯಲ್ಲಿ ಡೋಸ್ಟು ನಮ್ಮ ದೇಹದಲ್ಲಿ ಹೋದಾಗ ಚಿಂದಿ ಉಡಾಯಿಸ್ಬಿಡುತ್ತೆ. ಸ್ನೇಹಿತರೆ, ವ್ಯಾಕ್ಸಿನ್ಸ್ ಬಂದಿದ್ದಾವೆ ಅಂತ ನಾವು ಪ್ರಿಕಾಷನ್ಸ್ ತೊಗೊಳೋದನ್ನು ಮರಿಬಾರ್ದು. ಯಾಕಪ್ಪ ಅಂತಂದರೆ ವ್ಯಾಕ್ಸಿನ್ಗೂ ಕೂಡ ತುಂಬಾ ಸಮಯ ಬೇಕು ಆ ಒಂದು ರೋಗದ ವಿರುದ್ಧ ಹೋರಾಟ ಮಾಡೋಕ್ಕೆ. ಪ್ರಿಕಾಷನ್ಸ್ ತೊಗೊಳೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.